ಇನ್ನು ಹಾಸನದಲ್ಲಿ ರೈಲ್ವೆ ಹಳಿ ಮೇಲೆ ಮತ್ತೆ ಮಣ್ಣು ಕುಸಿತ ಉಂಟಾಗಿದೆ. ಮರಗಳ ಸಮೇತ ಭಾರಿ ಪ್ರಮಾಣದಲ್ಲಿ ಮಣ್ಣು ಕುಸಿತ ಇದೆ. ಹಾಸನ ಮಂಗಳೂರು ಮಾರ್ಗದ ರೈಲು ಸಂಚಾರ ಕೂಡ ಸ್ಥಗಿತ ಆಗಿದೆ. ಇನ್ನು ಜನರು ಕಂಗಾಲಾಗಿದ್ದಾರೆ. ಸಕಲೇಶಪುರ ತಾಲೂಕಿನ ಬಾಳ್ಳುಪೇಟೆ ಬಳಿ ಅವಘಡ ಸಂಭವಿಸಿರುವಂಥದ್ದು. ಮಣ್ಣು ಕುಸಿತದ ಹಿನ್ನೆಲೆಯಲ್ಲಿ ರೈಲ್ವೆ ಪ್ರಯಾಣಿಕರು ಪರದಾಟವನ್ನ ಫೇಸ್ ಮಾಡ್ತಾ ಇದ್ದಾರೆ. ಮಧ್ಯರಾತ್ರಿಯಿಂದಲೇ ರೈಲುಗಳ ಸಂಚಾರ ಸ್ಥಗಿತ ಆಗಿದೆ. ಮಣ್ಣು ಕುಸಿತ ಹಿನ್ನೆಲೆಯಲ್ಲಿ 6 ಕಡೆ 6 ರೈಲುಗಳು ನಿಂತು ಹೋಗಿದೆ. ಪರ್ಯಾಯ ವ್ಯವಸ್ಥೆಗೆ ರೈಲ್ವೆ ಪ್ರಯಾಣಿಕರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ರೈಲ್ವೆ ಇಲಾಖೆ ಕಾರ್ಮಿಕರಿಂದ ಮಣ್ಣು ತೆರವು ಕಾರ್ಯಾಚರಣೆ ಕೂಡ ನಡೀತಾ ಇದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ನಿರಂತರವಾದಂತಹ ಮಳೆಯಿಂದಾಗಿ ಅಕ್ಕಪಕ್ಕದಲ್ಲಿ ಇದ್ದಂತಹ ಮಣ್ಣು, ಎತ್ತರವಾಗಿದ್ದಂತಹ ಮಣ್ಣು ಏನಿದೆ ಅದು ಕುಸಿದು ಹೋಗಿದೆ. ಹಾಗಾಗಿ ರೈಲ್ವೆ ಸಂಚಾರಕ್ಕೆ ಅಡ್ಡಿಯಾಗಿದೆ. ಈಗ ಆಲ್ರೆಡಿ ಸಾಕಷ್ಟು ರೈಲುಗಳು ನಿಂತು ಹೋಗಿದೆ. 6 ಕಡೆ ರೈಲು ನಿಂತು ಹೋಗಿರುವಂಥದ್ದು. ಅಲ್ಲಿನ ಪ್ರಯಾಣಿಕರು ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಇನ್ನು ಹಾಸನದಲ್ಲಿ ರೈಲ್ವೆ ಹಳಿ ಮೇಲೆ ಮತ್ತೆ ಮಣ್ಣು ಕುಸಿತ ಉಂಟಾಗಿದೆ. ಮರಗಳ ಸಮೇತ ಭಾರಿ ಪ್ರಮಾಣದಲ್ಲಿ ಮಣ್ಣು ಕುಸಿತ ಇದೆ. ಹಾಸನ ಮಂಗಳೂರು ಮಾರ್ಗದ ರೈಲು ಸಂಚಾರ ಕೂಡ ಸ್ಥಗಿತ ಆಗಿದೆ. ಇನ್ನು ಜನರು ಕಂಗಾಲಾಗಿದ್ದಾರೆ. ಸಕಲೇಶಪುರ ತಾಲೂಕಿನ ಬಾಳ್ಳುಪೇಟೆ ಬಳಿ ಅವಘಡ ಸಂಭವಿಸಿರುವಂಥದ್ದು. ಮಣ್ಣು ಕುಸಿತದ ಹಿನ್ನೆಲೆಯಲ್ಲಿ ರೈಲ್ವೆ ಪ್ರಯಾಣಿಕರು ಪರದಾಟವನ್ನ ಫೇಸ್ ಮಾಡ್ತಾ ಇದ್ದಾರೆ. ಮಧ್ಯರಾತ್ರಿಯಿಂದಲೇ ರೈಲುಗಳ ಸಂಚಾರ ಸ್ಥಗಿತ ಆಗಿದೆ. ಮಣ್ಣು ಕುಸಿತ ಹಿನ್ನೆಲೆಯಲ್ಲಿ 6 ಕಡೆ 6 ರೈಲುಗಳು ನಿಂತು ಹೋಗಿದೆ. ಪರ್ಯಾಯ ವ್ಯವಸ್ಥೆಗೆ ರೈಲ್ವೆ ಪ್ರಯಾಣಿಕರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ರೈಲ್ವೆ ಇಲಾಖೆ ಕಾರ್ಮಿಕರಿಂದ ಮಣ್ಣು ತೆರವು ಕಾರ್ಯಾಚರಣೆ ಕೂಡ ನಡೀತಾ ಇದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ನಿರಂತರವಾದಂತಹ ಮಳೆಯಿಂದಾಗಿ ಅಕ್ಕಪಕ್ಕದಲ್ಲಿ ಇದ್ದಂತಹ ಮಣ್ಣು, ಎತ್ತರವಾಗಿದ್ದಂತಹ ಮಣ್ಣು ಏನಿದೆ ಅದು ಕುಸಿದು ಹೋಗಿದೆ. ಹಾಗಾಗಿ ರೈಲ್ವೆ ಸಂಚಾರಕ್ಕೆ ಅಡ್ಡಿಯಾಗಿದೆ. ಈಗ ಆಲ್ರೆಡಿ ಸಾಕಷ್ಟು ರೈಲುಗಳು ನಿಂತು ಹೋಗಿದೆ. 6 ಕಡೆ ರೈಲು ನಿಂತು ಹೋಗಿರುವಂಥದ್ದು. ಅಲ್ಲಿನ ಪ್ರಯಾಣಿಕರು ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಇನ್ನು ಹಾಸನದಲ್ಲಿ ರೈಲ್ವೆ ಹಳಿ ಮೇಲೆ ಮತ್ತೆ ಮಣ್ಣು ಕುಸಿತ ಉಂಟಾಗಿದೆ. ಮರಗಳ ಸಮೇತ ಭಾರಿ ಪ್ರಮಾಣದಲ್ಲಿ ಮಣ್ಣು ಕುಸಿತ ಇದೆ. ಹಾಸನ ಮಂಗಳೂರು ಮಾರ್ಗದ ರೈಲು ಸಂಚಾರ ಕೂಡ ಸ್ಥಗಿತ ಆಗಿದೆ. ಇನ್ನು ಜನರು ಕಂಗಾಲಾಗಿದ್ದಾರೆ. ಸಕಲೇಶಪುರ ತಾಲೂಕಿನ ಬಾಳ್ಳುಪೇಟೆ ಬಳಿ ಅವಘಡ ಸಂಭವಿಸಿರುವಂಥದ್ದು. ಮಣ್ಣು ಕುಸಿತದ ಹಿನ್ನೆಲೆಯಲ್ಲಿ ರೈಲ್ವೆ ಪ್ರಯಾಣಿಕರು ಪರದಾಟವನ್ನ ಫೇಸ್ ಮಾಡ್ತಾ ಇದ್ದಾರೆ. ಮಧ್ಯರಾತ್ರಿಯಿಂದಲೇ ರೈಲುಗಳ ಸಂಚಾರ ಸ್ಥಗಿತ ಆಗಿದೆ. ಮಣ್ಣು ಕುಸಿತ ಹಿನ್ನೆಲೆಯಲ್ಲಿ 6 ಕಡೆ 6 ರೈಲುಗಳು ನಿಂತು ಹೋಗಿದೆ. ಪರ್ಯಾಯ ವ್ಯವಸ್ಥೆಗೆ ರೈಲ್ವೆ ಪ್ರಯಾಣಿಕರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ರೈಲ್ವೆ ಇಲಾಖೆ ಕಾರ್ಮಿಕರಿಂದ ಮಣ್ಣು ತೆರವು ಕಾರ್ಯಾಚರಣೆ ಕೂಡ ನಡೀತಾ ಇದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ನಿರಂತರವಾದಂತಹ ಮಳೆಯಿಂದಾಗಿ ಅಕ್ಕಪಕ್ಕದಲ್ಲಿ ಇದ್ದಂತಹ ಮಣ್ಣು, ಎತ್ತರವಾಗಿದ್ದಂತಹ ಮಣ್ಣು ಏನಿದೆ ಅದು ಕುಸಿದು ಹೋಗಿದೆ. ಹಾಗಾಗಿ ರೈಲ್ವೆ ಸಂಚಾರಕ್ಕೆ ಅಡ್ಡಿಯಾಗಿದೆ. ಈಗ ಆಲ್ರೆಡಿ ಸಾಕಷ್ಟು ರೈಲುಗಳು ನಿಂತು ಹೋಗಿದೆ. 6 ಕಡೆ ರೈಲು ನಿಂತು ಹೋಗಿರುವಂಥದ್ದು. ಅಲ್ಲಿನ ಪ್ರಯಾಣಿಕರು ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಇನ್ನು ಹಾಸನದಲ್ಲಿ ರೈಲ್ವೆ ಹಳಿ ಮೇಲೆ ಮತ್ತೆ ಮಣ್ಣು ಕುಸಿತ ಉಂಟಾಗಿದೆ. ಮರಗಳ ಸಮೇತ ಭಾರಿ ಪ್ರಮಾಣದಲ್ಲಿ ಮಣ್ಣು ಕುಸಿತ ಇದೆ. ಹಾಸನ ಮಂಗಳೂರು ಮಾರ್ಗದ ರೈಲು ಸಂಚಾರ ಕೂಡ ಸ್ಥಗಿತ ಆಗಿದೆ. ಇನ್ನು ಜನರು ಕಂಗಾಲಾಗಿದ್ದಾರೆ. ಸಕಲೇಶಪುರ ತಾಲೂಕಿನ ಬಾಳ್ಳುಪೇಟೆ ಬಳಿ ಅವಘಡ ಸಂಭವಿಸಿರುವಂಥದ್ದು. ಮಣ್ಣು ಕುಸಿತದ ಹಿನ್ನೆಲೆಯಲ್ಲಿ ರೈಲ್ವೆ ಪ್ರಯಾಣಿಕರು ಪರದಾಟವನ್ನ ಫೇಸ್ ಮಾಡ್ತಾ ಇದ್ದಾರೆ. ಮಧ್ಯರಾತ್ರಿಯಿಂದಲೇ ರೈಲುಗಳ ಸಂಚಾರ ಸ್ಥಗಿತ ಆಗಿದೆ. ಮಣ್ಣು ಕುಸಿತ ಹಿನ್ನೆಲೆಯಲ್ಲಿ 6 ಕಡೆ 6 ರೈಲುಗಳು ನಿಂತು ಹೋಗಿದೆ. ಪರ್ಯಾಯ ವ್ಯವಸ್ಥೆಗೆ ರೈಲ್ವೆ ಪ್ರಯಾಣಿಕರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ರೈಲ್ವೆ ಇಲಾಖೆ ಕಾರ್ಮಿಕರಿಂದ ಮಣ್ಣು ತೆರವು ಕಾರ್ಯಾಚರಣೆ ಕೂಡ ನಡೀತಾ ಇದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ನಿರಂತರವಾದಂತಹ ಮಳೆಯಿಂದಾಗಿ ಅಕ್ಕಪಕ್ಕದಲ್ಲಿ ಇದ್ದಂತಹ ಮಣ್ಣು, ಎತ್ತರವಾಗಿದ್ದಂತಹ ಮಣ್ಣು ಏನಿದೆ ಅದು ಕುಸಿದು ಹೋಗಿದೆ. ಹಾಗಾಗಿ ರೈಲ್ವೆ ಸಂಚಾರಕ್ಕೆ ಅಡ್ಡಿಯಾಗಿದೆ. ಈಗ ಆಲ್ರೆಡಿ ಸಾಕಷ್ಟು ರೈಲುಗಳು ನಿಂತು ಹೋಗಿದೆ. 6 ಕಡೆ ರೈಲು ನಿಂತು ಹೋಗಿರುವಂಥದ್ದು. ಅಲ್ಲಿನ ಪ್ರಯಾಣಿಕರು ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.